ಅಕ್ಟೋಬರ್ 14 ಅನುದಿನದ ಪರಲೋಕಮನ್ನ. ಈ ದಿನದ ದೇವರ ವಾಕ್ಯ, ಯಜ್ಞಕ್ಕಿಂತಲೂ ನೀತಿ ನ್ಯಾಯಗಳು ಯಹೋವನಿಗೆ ಇಷ್ಟ. ಜ್ಞಾನೋಕ್ತಿ 21:3. ನಾವು ಪ್ರೀತಿಯಲ್ಲಿ ಬೆಳೆಯಬೇಕು, ಕಾರಣ ಪ್ರೀತಿಯು ಪ್ರಧಾನವಾದದ್ದು. ಪ್ರೀತಿಯಲ್ಲಿ ಹೆಚ್ಚು ಅಭಿವೃದ್ಧಿಯಾಗುವುದಕ್ಕೆ ಮೊದಲು ನಾವು ನೀತಿ ನ್ಯಾಯ ಮತ್ತು ನೀತಿವಂತಿಕೆಯನ್ನು ಕಲಿಯುವುದು ಅವಶ್ಯ. ಜ್ಞಾನೋಕ್ತಿಯಲ್ಲಿ ಕೊಟ್ಟಿರುವ ಈ ವಾಕ್ಯವು ಸರಿಯಾದ ರೀತಿಯಲ್ಲಿ ಪ್ರಕಟಗೊಂಡಿದೆ. ಅಂದರೆ ಒಬ್ಬ ಮನುಷ್ಯನು ಉದಾರಿಯಾಗುವ ಮೊದಲು ನ್ಯಾಯವಂತನಾಗಿರುವುದು ಬಹು ಮುಖ್ಯ. ಹೀಗಿರುವುದರಿಂದ ದೇವ ಜನರು ಈ ವಿಷಯವನ್ನು, ಅಂದರೆ ನ್ಯಾಯದ ವಿಷಯವನ್ನು ಅಧ್ಯಯನ ಮಾಡಿ ಪ್ರತಿನಿತ್ಯವೂ ದೈವೋಕ್ತಿಗಳಲ್ಲಿ ಅಡಗಿರುವ ಎಲ್ಲ ಅಂಶಗಳನ್ನು ಅಭ್ಯಾಸ ಮಾಡಬೇಕು. ನಮ್ಮ ಗುಣದಲ್ಲಿ ಇದು ಒಂದು ಸರಿಯಾದ ಬುನಾದಿಯಾಗಿದ್ದು, ಪ್ರೀತಿಯಲ್ಲಿ ಬೆಳೆಯುವ ಮೊದಲು ಸರಿಯಾದ ಮಾರ್ಗದಲ್ಲಿ ನಡೆದು ವೃದ್ಧಿಯಾಗಬೇಕಾಗಿದೆ. ಅನ್ಯಾಯವಾದ ಅಥವಾ ತಪ್ಪು ದಿಶೆಯಲ್ಲಿ ತೋರಿಸುವ ಪ್ರೀತಿಯು ಅಥವಾ ತಪ್ಪು ಕಲ್ಪನೆಯಿಂದ ಕೂಡಿರುವ ಪ್ರೀತಿಯು ನೀತಿ ಎಂಬುದಾಗಿ ಪರಿಗಣಿಸುವುದಿಲ್ಲ. ಅದು ಮೋಸಕರವಾದ ವಿಷಯವಾಗಿದ್ದು ಕರ್ತನು ಇಂತಹ ಪ್ರೀತಿಯನ್ನು ಮೆಚ್ಚುವುದಿಲ್ಲ, ಅಥವಾ ಇಂತಹ ಪ್ರೀತಿಯಿಂದ ಆತನು ತನ್ನ ಶಿಷ್ಯರನ್ನು ಪರೀಕ್ಷಿಸುವುದಿಲ್ಲ.